नमस्ते फ्रेंड्स, वेलकम टू द रेणुका फैशन्स। इवत्तु नानु निमगे ब्लौज पैपिंग हेगे माडोदु हागे ब्लौज फिनिशिंग हेगे कोडोदु अन्नोदन्न तोरिस्तीनि। नोडिकोळ्ळि, मोदलनेदागि ब्लौज पैपिंग माडलिक्के 1 इंच नष्टु नीवु क्रास् पीस न तक्कोबेकागुत्ते। नोडि ई रीतियागि 1 इंचस् नष्टु क्रास् पीसस् न तक्कोबेकागुत्ते। ನೋಡಿ ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಇದನ್ನು ಹೇಗೆ ಪೈಪಿಂಗ್ನ ಕೊಡೋದು ಕೂಡ ಬ್ಲೌಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ। ಪೈಪಿಂಗ್ ಕೊಟ್ಟರೆ ಬ್ಲೌಸ್ನ ನೋಡಬೇಕು ಫ್ರೆಂಡ್ಸ್, ಅಷ್ಟು ಸುಂದರವಾಗಿ ಪೈಪಿಂಗ್ನ ಕೊಡಬೇಕು। ನೋಡಿ, ಯಾವಾಗಲೂ ಇದು ಕ್ರಾಸ್ ಪೀಸಸ್ನ ಹೀಗೆ ಇಟ್ಕೊಳ್ಳಿ, ಇದು ಸ್ವಲ್ಪ ಹೀಗೆ ಹೀಗೆ ಏನಾದರೂ ಕ್ರಾಸ್ ಆದರೆ ಪೈಪಿಂಗು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್। ನೋಡಿ, ಇಲ್ಲಿ ಈ ಥರ ವಿ ಶೇಪಲ್ಲಿ ಬರಬೇಕು, ಟೂ ಸೈಡು ಕೂಡ ವಿ ಶೇಪಲ್ಲಿ ಬಂದರೆ ಬ್ಲೌಸ್ ಫಿನಿಷಿಂಗ್ ಪೈಪಿಂಗ್ ತುಂಬ ಚೆನ್ನಾಗಿ ಇರುತ್ತೆ। ನೋಡಿ, ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಇದನ್ನು ಸ್ವಲ್ಪ ಈ ವಿ ಶೇಪಲ್ಲಿರೋ ಇದನ್ನು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಂಬಿಡಬೇಕು। ಹಾಗೆ ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಸ್ವಲ್ಪ ಕಟ್ ಮಾಡಿಕೊಂಡು ಫಿನಿಷಿಂಗ್ ಕೊಡಬೇಕು। ನೋಡಿ, ಈ ರೀತಿಯಾಗಿ ಕಾಣುತ್ತೆ। ಓಕೆ, ಈಗ ಇನ್ನೊಂದು ಪೀಸ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್। ತುಂಬ ಸುಲಭ ಪೈಪಿಂಗ್ ಮಾಡೋದು। ಪೈಪಿಂಗ್ ಮಾಡೋ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತೀವಿ ಆದರೆ ನಮ್ಮ ಪೈಪಿಂಗ್ ಸರಿಯಾಗಿ ಬರೋದೇ ಇಲ್ಲ ಅಂತ ತುಂಬ ಜನ ವರಿ ಮಾಡ್ಕೊಳ್ತಾರೆ, ಆದರೆ ನೀವು ವರಿ ಮಾಡ್ಕೊಳ್ಳೋದು ಬೇಡ। ನೋಡಿ, 1 ಇಂಚ್ನಷ್ಟು ನೀವು ಈ ರೀತಿ ಒಂದೇ ಲೆವೆಲ್ಲಾಗಿ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಟ್ಟು ಹೀಗೆ ಒಂದು ಸೈಡ್ ಈ ರೀತಿಯಾಗಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ। ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಒಂದು ಸೈಡ್। ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಒಂದೇ ಲೆವೆಲ್ಗೆ ಒಂದು ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ನೋಡಿಕೊಂಡು ಫೋಲ್ಡ್ ಮಾಡಿ। ಅಕಸ್ಮಾತಾಗಿ ನಿಮಗೆ ಕಟ್ಟಿಂಗಲ್ಲಿ ಏನಾದರೂ ಸ್ವಲ್ಪ ಕ್ರಾಸ್ ಆ ಥರ ಏನಾದ್ರು ಬಂದಿದ್ದರೆ ಫ್ರೆಂಡ್ಸ್, ನೋಡಿ ಈ ರೀತಿ ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ಈ ರೀತಿ ಚೆಕ್ ಮಾಡ್ಕೊಂಡ್ಬಿಡಿ। ನಿಮಗೆ ಎಲ್ಲಾದರೂ ಸ್ವಲ್ಪ ಎಕ್ಸಸ್ ಕಾಣಿಸಿದ್ರೆ ಕ್ಲಾತ್ ಅದನ್ನು ನೀವು ಸರಿಯಾದ ಲೆವೆಲ್ಗೆ ಕಟ್ ಮಾಡ್ಕೊಂಡ್ಬಿಡಿ। ನೋಡಿ, ಎಲ್ಲೂ ಕೂಡ ಕ್ರಾಸ್ ಬಂದಿಲ್ಲ। ಸ್ಮಾರ್ಟಾಗಿ ನಿಮ್ಗಳಿಗೆ ಏನಾದರೂ ಬಂದರೆ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಕೊಂಡು ಒಂದೇ ಲೆವೆಲ್ಗೆ, ಆವಾಗ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ। ನೋಡಿ, ಬ್ಲೌಸ್ಗೆ ಪೈಪಿಂಗ್ ಕೊಡ್ತಾ ಇದ್ದೀನಿ। ಇದು ಉಲ್ಟಾ ಇರುತ್ತಲ್ಲ ಫ್ರೆಂಡ್, ಇದು ಮೇಲ್ಭಾಗ ಇರಬೇಕು, ಇದು ಸೀದಾ, ಇದು ಕೂಡ ಸೀದಾ, ಸೀದಾ ಬಟ್ಟೆ ಮೇಲೆ ಸೀದಾ ಪೈಪಿಂಗನ್ನು ಇಟ್ಬಿಟ್ಟು ಹೀಗೆ
ನೋಡಿ ಸ್ವಲ್ಪ ಮುಂದೆ ಇರಲಿ ಒಂದು ಕಾಲು ಇಂಚಿನಷ್ಟು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹೊಲಿತಾ ಬನ್ನಿ ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಪೈಪಿಂಗ್ನ ಇಲ್ಲಿ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಇದನ್ನ ಕಟ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ನೋಡಿ ಇದು ಇರುತ್ತಲ್ಲ ಫ್ರೆಂಡ್ಸ್ ಯಾವಾಗಲೂ ಇದು ಈ ಸೈಡೇ ಇರಬೇಕು ಇದು ಈ ಕಡೆ ಹೋಗ್ಬಿಟ್ರೆ ಫಿನಿಷಿಂಗ್ ಚೆನ್ನಾಗಿ ಇರಲ್ಲ ನೋಡಿ ಇದನ್ನು ಈ ಥರ ಮಾಡಿಬಿಟ್ಟು ಹೀಗೆ ಹಿಡ್ಕೊಂಡು ಬಿಗಿಯಾಗಿ ಇದನ್ನು ಹೀಗೆ ತಿರುಗಿಸ್ಕೊಳ್ಳಿ ನೋಡಿ ತುಂಬ ಸುಂದರವಾಗಿ ಗುಂಡಿಗೆ ಕಾಣುತ್ತೆ ಈ ರೀತಿ ಬರಬೇಕು ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ನೋಡಿ ನೋಡಿ ನೀಟಾಗಿ ಬಂದಿದೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಪೈಪಿಂಗ್ ಒಂದು ಟೂ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಪೈಪಿಂಗ್ನ ನೀವು ಕೂಡ ತುಂಬ ಚೆನ್ನಾಗಿ ಕೊಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬ್ಲೌಸ್ ಪೈಪಿಂಗ್ ಎಷ್ಟು ಸುಂದರವಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಫಿನಿಷಿಂಗ್ ಕೊಡಬೇಕು ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ